ಮುದ್ದು ವಿದ್ಯಾರ್ಥಿಗಳಿಗೆ ಬಿ ಎಸ್ ಎಮ್ ಅಕಾಡೆಮಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಮೊದಲಿನ ಒಂದು ಸಂಚಿಕೆಯಲ್ಲಿ ಐದನೇ ತರಗತಿಯ ಮೊದಲನೆಯ ಪಾಠವಾದ ಜೀವ ಪ್ರಪಂಚ ಇದರ ಕುರಿತು ಸ್ವಲ್ಪ ಭಾಗವನ್ನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ ಈಗ ಮುಂದುವರೆದು ಮುಂದಿನ ಭಾಗದಲ್ಲಿ ನಾವು ಜೀವಿಗಳ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಜೀವಿಗಳಿಗೆ ಕೆಲವೊಂದಿಷ್ಟು ಲಕ್ಷಣಗಳಿವೆ ಆ ಲಕ್ಷಣಗಳಿಂದಾಗಿ ನಾವು ಜೀವಿಗಳು ಎಂದು ಕರೆಯುತ್ತೇವೆ ಈ ಲಕ್ಷಣಗಳನ್ನು ಜೈವಿಕ ಲಕ್ಷಣಗಳು ಎಂದು ನಾವು ಕರೆಯುತ್ತೇವೆ ಜೈವಿಕ ಲಕ್ಷಣಗಳು ಜೈವಿಕ ಲಕ್ಷಣಗಳಿದ್ದರೆ ಅವುಗಳನ್ನು ಜೀವಿಗಳು ಅಥವಾ ಸಜೀವಿಗಳು ಅಂತ ನಾವು ಕರಿತೀವಿ ಜೈವಿಕ ಲಕ್ಷಣಗಳು ಇಲ್ಲದಿದ್ದರೆ ಅವುಗಳನ್ನು ನಿರ್ಜೀವಿಗಳು ಎಂದು ನಾವು ಕರೆಯುತ್ತೇವೆ ಜೀವಿಗಳ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಜೀವಿಗಳು ಜೀವಕೋಶಗಳಿಂದಾಗಿವೆ ಪ್ರತಿಯೊಂದು ಜೀವಿಯೂ ಜೀವಕೋಶಗಳಿಂದ ರಚನೆಯಾಗಿವೆ ಚಿತ್ರವನ್ನು ನಾವು ಗಮನಿಸಬೇಕು ಪಕ್ಕದಲ್ಲಿರುವಂಥ ಈ ಚಿತ್ರವನ್ನು ಗಮನಿಸಿದರೆ ಇವು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳು ನೋಡಿ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಾಗಿವೆ ಮನೆ ಕಟ್ಟುವುದನ್ನು ನಾವು ಗಮನಿಸಿದ್ದೇವೆ ಮನೆಯನ್ನು ಇಟ್ಟಿಗೆ ಸಿಮೆಂಟ್ ನೀರು ಕಬ್ಬಿನ ಕಟ್ಟಿಗೆ ಇನ್ನೂ ಹಲವಾರು ವಸ್ತುಗಳನ್ನು ಸರಿಯಾಗಿ ಜೋಡಿಸಿದಾಗ ಮನೆ ತಯಾರಾಗುತ್ತದೆ ಅಂದರೆ ಭೌತಿಕ ವಸ್ತುಗಳನ್ನು ನಾವು ಸರಿಯಾಗಿ ಜೋಡಿಸಿದಾಗ ಒಂದು ಮನೆ ಸಿದ್ಧವಾಗುತ್ತದೆ ಅದೇ ರೀತಿಯಲ್ಲಿ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ ತುಂಬ ಸಂಕ್ಷಿಪ್ತವಾಗಿದೆ ಜೀವಕೋಶ ಎಂಬುದು ಜೀವಿಗಳ ಒಂದು ಜೀವಕೋಶಗಳಿಂದ ಜೀವಿ ಅನ್ನುವಂಥದ್ದು ಜೀವಕೋಶಗಳಿಂದ ರಚನೆಯಾಗಿರುವುದು ಜೀವಕೋಶಗಳ ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ಮತ್ತೆ ಮುಂದಿನ ದೊಡ್ಡ ತರಗತಿಗಳಲ್ಲಿ ತಿಳಿಯುತ್ತೇವೆ ಚಿತ್ರದಲ್ಲಿ ನಾವು ಗಮನಿಸಬಹುದು ಇವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶವಾಗಿರುತ್ತವೆ ಎರಡನೆಯ ಲಕ್ಷಣ ಜೀವಿಗಳು ಉಸಿರಾಡುತ್ತವೆ ನೋಡಿ ಪ್ರತಿಯೊಂದು ಜೀವಿಯೂ ಕೂಡ ಉಸಿರಾಟವನ್ನು ಮಾಡುತ್ತವೆ ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಜೀವಿಗಳು ಉಸಿರಾಡುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತವೆ ಅಂದರೆ ಪ್ರತಿಯೊಂದು ಜೀವಿಯು ಉಸಿರಾಡುವಾಗ ಒಳಕ್ಕೆ ಆಕ್ಸಿಜನ್ ಅನಿಲ ಆಕ್ಸಿಜನ್ ಎಂದರೆ ಕನ್ನಡದಲ್ಲಿ ಆಮ್ಲಜನಕ ಎಂದು ನಾವು ಕರೆಯುತ್ತೇವೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳುತ್ತವೆ ಹಾಗೆ ಉಸಿರನ್ನು ಹೊರಗೆ ಬಿಡುವಾಗ ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತವೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಟು ಎಂದು ಕರೆಯುತ್ತೇವೆ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ ಎರಡು ಅಣುಗಳು ಹಾಗೆಯೇ ಆಮ್ಲಜನಕವನ್ನು ನಾವು ಆಕ್ಸಿಜನ್ ಎಂದು ಕರೆಯುತ್ತೇವೆ ಓ ಎಂದು ಕರೆಯುತ್ತೇವೆ ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದರೆ ತಿಳಿದುಕೊಳ್ಳಬಹುದು ಇದು ಒಂದು ಮಾನವನ ಉಸಿರಾಟ ವ್ಯವಸ್ಥೆಯ ಒಳ ಒಂದು ಅಂಗವಾಗಿರುವುದು ದೇಹದಲ್ಲಿರುವಂತಹ ಒಂದು ಶ್ವಾಸಕೋಶದ ಚಿತ್ರ ಪ್ರಾಣಿಗಳು ಉಸಿರಾಡಲು ವಿಶೇಷವಾದ ಅಂಗಗಳು ಇರುತ್ತವೆ ನೋಡಿ ಪ್ರಾಣಿಗಳು ಉಸಿರಾಡಲು ವಿಶೇಷವಾದ ಅಂಗಗಳಿರುತ್ತವೆ ಹಾಗೆಯೇ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ನೋಡಿ ಕೇವಲ ಪ್ರಾಣಿಗಳಿಗೆ ಮಾತ್ರವಲ್ಲದೆ ಸಸ್ಯಗಳಿಗೂ ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ನ ಒಂದು ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರ ರಂಧ್ರಗಳ ಅಥವಾ ಸ್ಟೊಮ್ಯಾಟ ಎಂದು ಕರೆಯುತ್ತೇವೆ ಅವುಗಳ ಮೂಲಕ ಉಸಿರಾಡುತ್ತವೆ ನೋಡಿ ಇಲ್ಲಿ ಎಲೆಗಳ ಒಂದು ಕೆಳಭಾಗ ಈಗ ನಾವು ಒಂದು ಎಲೆಯನ್ನು ತೆಗೆದುಕೊಂಡಾಗ ಅದರ ಕೆಳಭಾಗವನ್ನು ತಿರುವಿ ನೋಡಿದಾಗ ಅಲ್ಲಿ ನಮಗೆ ಚಿಕ್ಕ ರಂಧ್ರಗಳು ಕಾಣಿಸುತ್ತವೆ ಅವುಗಳನ್ನು ನಾವು ಪತ್ರರಂಧ್ರಗಳು ಅಂತ ಕರಿತೀವಿ ಪತ್ರರಂಧ್ರಗಳು ಇಂಗ್ಲೀಷ್ನಲ್ಲಿ ಸ್ಟೊಮ್ಯಾಟ ಎಂದು ನಾವು ಕರೆಯುತ್ತೇವೆ ಅವುಗಳ ಮೂಲಕ ಸಸ್ಯಗಳು ಉಸಿರಾಟವನ್ನು ನಡೆಸುತ್ತವೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ನೋಡಿ ಜೀವಿಗಳಿಗೆ ಜೀವಿಗಳ ದೇಹಕ್ಕೆ ಶಕ್ತಿ ದೊರೆಯಬೇಕು ಎಂದಾದರೆ ಆಕ್ಸಿಜನ್ ಅನಿಲದ ಒಂದು ಸಹಾಯ ಅತ್ಯವಶ್ಯಕವಾಗಿದೆ ಈ ಅನ್ನು ಪಡೆದುಕೊಳ್ಳುವುದರಿಂದ ನಾವು ತೆಗೆದುಕೊಂಡಂಥ ಆಹಾರದಲ್ಲಿರುವಂತಹ ಒಂದು ಶಕ್ತಿ ಅದು ದೇಹಕ್ಕೆ ದೊರೆಯುತ್ತದೆ ಇಲ್ಲೊಂದು ಆಲೋಚನೆ ನಮ್ಮ ತಲೆಗೆ ನಾವು ಒಂದು ಚಿಂತನೆ ಅಥವಾ ಆಲೋಚನೆಯನ್ನು ಕೊಡಬೇಕಾಗಿದೆ ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲಗಳೇನು ನೋಡಿ ಆಹಾರದಿಂದ ಶಕ್ತಿ ದೊರಿತದ ಆ ಶಕ್ತಿಯಿಂದ ಜೀವಿಗಳಿಗೆ ಏನೇನು ಅನುಕೂಲಗಳಿವೆ ನೋಡಿ ಇದರಿಂದ ಸಾಕಷ್ಟು ಅನುಕೂಲಗಳಿವೆ ಒಂದು ಜೀವಿಗೆ ಶಕ್ತಿ ಇದೆ ಎಂದಾದರೆ ಅದು ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿದೆ ನಾವು ಇರುವೆಗಳನ್ನು ನೋಡಿದ್ದೇವೆ ಇರುವೆಗಳು ಸದಾ ಏನು ಮಾಡ್ತಾ ಇರ್ತವೆ ಚಲಿಸ್ತಾ ಇರ್ತವೆ ಅವು ಚಲಿಸುವಂಥ ಒಂದು ಚಿತ್ರವನ್ನು ಅಥವಾ ಮನೆಯಲ್ಲಿ ನಾವು ನೋಡಿರ್ತೀವಿ ಅದು ಆಹಾರಕ್ಕಾಗಿ ಒಂದೆಡೆಯಿಂದ ಚಲಿಸ್ತಾನೆ ಇರ್ತದೆ ಹೀಗೆ ಅದು ಚಲಿಸಬೇಕು ಅಂತಾದರೆ ಅದಕ್ಕೆ ಶಕ್ತಿ ಬೇಕು ಹಾಗೆ ಮನುಷ್ಯ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಮನೆ ಕಟ್ತಾನೆ ಹೊಲದಲ್ಲಿ ರೈತ ಕೆಲಸ ಮಾಡ್ತಾನೆ ಚಕ್ಕಡಿ ಓಡಿಸ್ತಾನೆ ಅಂದ ಬಳಿಕ ಇವೆಲ್ಲವುಗಳಿಗೂ ಕೂಡ ನಮಗೆ ಶಕ್ತಿ ಬೇಕು ಇನ್ನೂ ಅನೇಕ ಪಟ್ಟಿಯನ್ನು ಮಾಡ್ತಾ ಹೋಗ್ಬೋದು ಇನ್ನು ಮೂರನೆಯ ಒಂದು ಲಕ್ಷಣ ಜೀವಿಗಳು ಆಹಾರ ಸೇವಿಸುತ್ತವೆ ನೋಡಿ ಮೊದಲನೆಯ ಒಂದು ಲಕ್ಷಣದಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಿಗಳು ಉಸಿರಾಡುತ್ತವೆ ಮೂರನೇ ಲಕ್ಷಣ ಜೀವಿಗಳು ಆಹಾರ ಸೇವಿಸುತ್ತವೆ ನೋಡಿ ಪ್ರತಿಯೊಂದು ಜೀವಿಯು ತನ್ನ ಹೊಟ್ಟೆಪಾಡಿಗಾಗಿ ಆಹಾರವನ್ನು ಸೇವಿಸುವುದು ಇಲ್ಲಿ ಚಿತ್ರವನ್ನು ನಾವು ಗಮನಿಸಿದರೆ ಕಟ್ಟಿಗೆ ಕಡಿಯುವುದು ಭಾರವಾದ ಚೀಲ ಹೊರುವುದು ಬೇಟೆಯಾಡುವುದು ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತವೆ ಕೆಳಗಡೆ ಕೊಟ್ಟಿರುವ ಕೆಲವು ಜೀವಿಗಳ ಹೆಸರುಗಳಿವೆ ನಾವು ಕೆಲಸ ಮಾಡಲು ಈ ಜೀವಿಗಳು ಸಹಾಯ ಮಾಡುತ್ತವೆ ಅವುಗಳು ಮಾಡುವ ಪ್ರಮುಖ ಸಹಾಯವನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ ನೋಡಿ ನಾವು ಕೆಲಸ ಮಾಡಲಿಕ್ಕೆ ಇಲ್ಲಿ ಕೊಟ್ಟಂಥ ಜೀವಿಗಳು ಯಾವ್ಯಾವ ಜೀವಿಗಳನ್ನು ಕೊಟ್ಟಿದ್ದಾರೆ ಆನೆ ಎತ್ತು ನಾಯಿ ಇವುಗಳು ನಮಗೆ ಸಹಾಯ ಮಾಡ್ತವೆ ಹಾಗಾದರೆ ಏನೇನು ಸಹಾಯ ಮಾಡ್ತವೆ ಆನೆ ಆನೆ ಏನು ಸಹಾಯ ಮಾಡ್ತದೆ ರೀ ಭಾರವಾದ ವಸ್ತುಗಳನ್ನು ಹೊತ್ತೊಯ್ಯಲು ಸಹಾಯ ಮಾಡುತ್ತವೆ ನೋಡಿರಿ ಏನು ಮಾಡ್ತಾವ್ರಿ ಇಲ್ಲಿ ಬರಿಬೇಕು ನಾವು ಭಾರವಾದ ವಸ್ತುಗಳನ್ನು ವಸ್ತುಗಳನ್ನು ಸಾಗಿಸುತ್ತವೆ ನೀವು ಬರುವಂತ ನಿಮ್ಮ ಗುರುಗಳ ಸಹಾಯದಿಂದ ಇವುಗಳನ್ನು ಬರೆಯಿರಿ ಹಾಗೆ ಎತ್ತು ಎತ್ತು ಏನು ಮಾಡ್ತದ್ರಿ ಚಕ್ಕಡಿಯಲ್ಲಿ ವಸ್ತುಗಳನ್ನು ಸಾಗಿಸುತ್ತದೆ ಚಕ್ಕಡಿಯಲ್ಲಿ ವಸ್ತುಗಳನ್ನು ಸಾಗಿಸುತ್ತದೆ ಇಷ್ಟೇನಾ ಹೊಲದಲ್ಲಿ ರೈತನಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತದ ನೇಗಿಲು ಹೊಡೀಲಿಕ್ಕೆ ಸಹಾಯ ಮಾಡ್ತದ ಗಳೆ ಹೊಡೀಲಿಕ್ಕೆ ಸಹಾಯ ಮಾಡ್ತದೆ ಬಿತ್ತುವಾಗ ಸಹಾಯ ಮಾಡ್ತದೆ ಹಾಗೆ ನಾಯಿ ನಾಯಿ ಏನು ಮಾಡ್ತದ್ರಿ ನಮ್ಮ ಮನೆಯನ್ನು ರಕ್ಷಣೆ ಮಾಡ್ತದ ಯಾರಾದರೂ ಕಳ್ಳರು ಬಂದಾಗ ಅದು ಬೊಗಳುವುದರ ಮೂಲಕ ಮನೆಯ ಮಾಲೀಕನಿಗೆ ಸೂಚನೆಯನ್ನು ನೀಡುತ್ತದೆ ನೋಡಿ ಹೀಗೆ ಈ ಪ್ರಾಣಿಗಳು ನಮಗೆ ಸಹಾಯವನ್ನು ಮಾಡ್ತವೆ ಈ ಎಲ್ಲ ಕೆಲಸಗಳನ್ನು ಮಾಡಲು ಜೀವಿಗಳಿಗೆ ಶಕ್ತಿ ಬೇಕು ನೋಡಿ ಈ ಮೇಲಿನ ಪ್ರಾಣಿಗಳು ನಾಯಿ ಹಸು ಎತ್ತು ಆನೆ ಇವು ಕೆಲಸ ಮಾಡಬೇಕಂದ್ರೆ ಅವಕ್ಕೆ ಶಕ್ತಿ ಬೇಕು ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ ಪಡೆಯುತ್ತವೆ ಯಾವ ಆಹಾರವನ್ನು ಸೇವಿಸುತ್ತವೆಯೋ ಆ ಆಹಾರದ ಮೂಲಕ ಶಕ್ತಿಯನ್ನು ಪಡೆದುಕೊಳ್ತವೆ ಇನ್ನು ಸಸ್ಯಗಳ ಒಂದು ಆಹಾರ ಏನು ನೋಡಿ ಸಸ್ಯದ ಪ್ರತಿಯೊಂದು ಭಾಗವೂ ಒಂದಲ್ಲ ಒಂದು ಚಟುವಟಿಕೆ ಮಾಡ್ತಾ ಇರುತ್ತದೆ ನೋಡಿ ಸಸ್ಯದ ಪ್ರತಿಯೊಂದು ಭಾಗ ಅದರ ಬೇರು ಕಾಂಡ ಎಲೆ ಹೂವು ಕಾಯಿ ಹಣ್ಣು ಇವೆಲ್ಲ ಒಂದಲ್ಲ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತವೆ ಹಾಗಾದರೆ ಆ ಕೆಲಸಕ್ಕೆ ಅವುಗಳಿಗೂ ಕೂಡ ಆಹಾರ ಬೇಕೇ ಹಾಗಾದರೆ ಸಸ್ಯಕ್ಕೆ ಆಹಾರ ಹೇಗೆ ದೊರೀತದ ಅನ್ನುವಂಥ ಪ್ರಶ್ನೆ ಸ್ವಲ್ಪ ಯೋಚಿಸಿ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ನೋಡಿ ಹಸಿರು ಸಸ್ಯಗಳು ಏನು ಮಾಡ್ತವೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹೀಗೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದರಿಂದ ಈ ಹಸಿರು ಸಸ್ಯಗಳನ್ನು ಏನಂತ ಕರಿತಾರ್ರಿ ಸ್ವಪೋಷಕಗಳು ಅಂತ ಕರೀತಾರೆ ನೋಡಿ ಸ್ವಪೋಷಕಗಳು ಸ್ವ ಅಂದ್ರೆ ಸ್ವಂತವಾಗಿ ಪೋಷಕಗಳು ಅಂದರೆ ಪೋಷಿಸಿಕೊಳ್ಳುವಂತಹ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಎಂದರ್ಥ ಹಾಗೆ ಸಸ್ಯದ ಆಹಾರ ತಯಾರಿಕೆಯ ಒಂದು ವಿಧಾನವನ್ನು ನೋಡೋದಾದರೆ ಇಲ್ಲಿ ಚಿತ್ರವನ್ನು ಗಮನಿಸಬೇಕು ಇಲ್ಲಿ ಕೊಟ್ಟಂಥ ಒಂದು ಚಿತ್ರ ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ ನಾಲ್ಕು ಪ್ರಮುಖ ಅಂಶಗಳನ್ನು ನೀಡಿದೆ ನೋಡಿ ಸಸ್ಯ ತನ್ನ ಆಹಾರವನ್ನು ತಾನು ತಯಾರಿಸಬೇಕಂದ್ರೆ ಅಲ್ಲಿ ನಾಲ್ಕು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕು ನಾಲ್ಕು ಪ್ರಮುಖ ಅಂಶಗಳು ನೋಡಿ ಇಲ್ಲಿದೆ ಎಷ್ಟು ಅಂಶಗಳು ನಾಲ್ಕು ಪ್ರಮುಖ ಅಂಶಗಳು ನೋಡಿ ಯಾವುದು ಯಾರಿಂದ ಎಂಬ ಚಟುವಟಿಕೆಯನ್ನು ಕೆಳಗೆ ನೀಡಿದೆ ಅದರಲ್ಲಿನ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರಿಬೇಕು ಇಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಯಾಗಿ ಜೋಡಿಸಿ ನಾವು ಬರಿಬೇಕು ಅಂದರೆ ಈ ಸಸ್ಯಗಳು ಆಹಾರವನ್ನು ತಯಾರಿಸಲು ಬೇಕಾದಂತಹ ಪ್ರಮುಖ ನಾಲ್ಕು ಅಂಶಗಳನ್ನು ಕೊಡಲಾಗಿದೆ ಸ್ವಲ್ಪ ಚಿತ್ರವನ್ನು ಗಮನಿಸಿ ನೋಡೋಣ ಇಲ್ಲೊಂದು ಸಸ್ಯ ಇದೆ ಈ ಸಸ್ಯದ ಭಾಗಗಳು ಅಥವಾ ಅಂಗಗಳು ಅಂತ ನಾವು ಕರಿತೀವಿ ಇಲ್ಲಿ ಕೆಳಗಡೆ ಇರತಕ್ಕಂಥ ಈ ಅಂಗ ಬೇರುಗಳು ಇದು ಏನಿದೆ ಇದು ಕಾಂಡ ಹಾಗೆ ಮೇಲೆ ಬಂದರೆ ರೆಂಬೆ ಕೊಂಬೆಗಳು ಈ ಎಲೆಗಳು ಹಾಗೆಯೇ ಹೂವು ಕಾಯಿ ಅಂತ ಇರ್ತದೆ ಇಲ್ಲಿ ಬೇರುಗಳ ಕೆಲಸ ಏನು ಬೇರುಗಳ ಕೆಲಸ ನೀರು ಖನಿಜ ಮತ್ತು ಲವಣಗಳನ್ನು ಸಸ್ಯದ ಇತರೆ ಭಾಗಗಳಿಗೆ ಹೊತ್ತೊಯ್ಯುವಂತೆ ಮಾಡುವುದು ಆಮೇಲೆ ಇಲ್ಲಿ ಎಲೆಗಳ ಒಂದು ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಪತ್ರ ಹರಿತು ಎಂಬ ಒಂದು ರಾಸಾಯನಿಕ ವಸ್ತು ಇರುತ್ತದ ಹಾಗೆಯೇ ಇಲ್ಲಿ ಸೂರ್ಯ ಚಿತ್ರದಲ್ಲಿ ನಾವು ಗಮನಿಸ್ಬೋದು ಸೂರ್ಯ ನೋಡಿ ಚಿತ್ರದಲ್ಲಿ ಗಮನಿಸಿದರೆ ಸೂರ್ಯ ಈತನಿಂದ ಸೌರಶಕ್ತಿ ಹೊರಹಂತದ ಅದನ್ನು ಸಸ್ಯಗಳು ಪಡೆದುಕೊಳ್ಳುತ್ತವೆ ನೋಡೋಣ ಈ ಒಂದು ಚಟುವಟಿಕೆಯಲ್ಲಿ ಯಾವುದು ಅಂದರೆ ಬೆಳಕಿನ ಶಕ್ತಿ ನೀರು ಖನಿಜ ಲವಣಾಂಶ ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತು ಯಾರಿಂದ ಸರಿಪಡಿಸಿ ಇಲ್ಲಿ ಬರಿಬೇಕು ಹಾಗಾದರೆ ಬೆಳಕಿನ ಶಕ್ತಿ ಯಾರಿಂದ ಬರ್ತದ ಹಸಿರು ಎಲೆಗಳಿಂದನೋ ವಾಯುಗೋಳದಿಂದನೋ ಸೂರ್ಯನಿಂದನೋ ಅಥವಾ ಮಣ್ಣಿನಿಂದನೋ ಬೆಳಕಿನ ಶಕ್ತಿ ಬರುವುದು ಯಾರಿಂದ ಸೂರ್ಯನಿಂದ ಅದನ್ನು ನಾವಿಲ್ಲಿ ಬರಿಬೇಕು ಸೂರ್ಯ ಇನ್ನು ನೀರು ಖನಿಜ ಲವಣಾಂಶ ನೀರು ಮತ್ತು ಖನಿಜ ಲವಣಾಂಶ ಎಲ್ಲಿಂದ ಬರ್ತದ ಸ್ವಲ್ಪ ಚಿತ್ರವನ್ನು ಗಮನಿಸಿದರೆ ನಮಗೆ ಗೊತ್ತಾಗ್ತದೆ ನೀರು ಖನಿಜ ಲವಣಾಂಶ ಬರುವುದು ಮಣ್ಣಿನಿಂದ ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಇದು ಎಲ್ಲಿಂದ ಅಥವಾ ಯಾರಿಂದ ನಮಗೆ ಸಿಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನು ನೋಡಿದರೆ ಇದು ವಾಯುಗೋಳ ಯಾವುದು ವಾಯುಗೋಳ ಕಾರ್ಬನ್ ಡೈಆಕ್ಸೈಡ್ ವಾಯುಗೋಳದಿಂದ ಹಾಗೆ ಪತ್ರ ಹರಿತು ಚಿತ್ರದಲ್ಲಿ ನಾವು ಗಮನಿಸಿದ್ದೇವೆ ಪತ್ರ ಹರಿತು ಸಿಗುವುದು ಹಸಿರು ಎಲೆಗಳಿಂದ ನೋಡಿ ಇಷ್ಟು ಸರಳವಾದ ಚಟುವಟಿಕೆಯನ್ನು ಚಿತ್ರದ ಸಹಾಯದಿಂದ ನಾವು ಮಾಡುತ್ತೇವೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ ನೋಡಿ ಸಸ್ಯಗಳು ಏನು ಮಾಡ್ತವೆ ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿರುವ ಕಾರ್ಬನ್ ಡೈ ಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ ಈ ಒಂದು ಆಹಾರ ತಯಾರಿಸುವ ಕ್ರಿಯೆಯನ್ನು ನಾವು ಏನೆಂದು ಕರೆಯುತ್ತೇವೆ ದ್ಯುತಿ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ ನೋಡಿ ದ್ಯುತಿ ಸಂಶ್ಲೇಷಣೆ ಎಂದರೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುವ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎನ್ನುತ್ತೇವೆ ಹಾಗಾದರೆ ಇಲ್ಲಿ ಸಂಕ್ಷಿಪ್ತವಾದಂತಹ ಪ್ರಶ್ನೆಗಳು ಆಹಾರವನ್ನು ತಯಾರಿಸಲು ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೆಳಕಿನ ಶಕ್ತಿ ಎಲ್ಲಿಂದ ದೊರೀತದ ಸೂರ್ಯನಿಂದ ದೊರೀತದ ನಂತರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ದೊರೀತದ ವಾಯುವಿನಲ್ಲಿರುವ ಕಾರ್ಬನ್ ಅಂದರೆ ವಾಯುವಿನಿಂದ ದೊರೀತದೆ ಬೇರುಗಳ ಮೂಲಕ ಹೀರಿಕೊಳ್ಳುವಂತಹ ನೀರು ಖನಿಜ ಲವಣಾಂಶಗಳು ಎಲ್ಲಿಂದ ಮಣ್ಣಿನಿಂದ ಹಾಗೆ ಎಲೆಯಲ್ಲಿರುವಂತಹ ರಾಸಾಯನಿಕ ವಸ್ತು ಯಾವುದು ಪತ್ರ ಹರಿತು ಇಷ್ಟನ್ನು ನಾವು ತಿಳಿದುಕೊಳ್ಳೋಣ ಇನ್ನು ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ನೋಡಿ ಸಸ್ಯ ಆಹಾರ ತಯಾರಿಸುವಂತಹ ಒಂದು ಸಂದರ್ಭದಲ್ಲಿ ತಯಾರಾಗುವಂತಹ ವಸ್ತು ಗ್ಲೂಕೋಸ್ ಹಾಗೂ ಬಿಡುಗಡೆಯಾಗುವಂಥದ್ದು ಯಾವುದು ಆಕ್ಸಿಜನ್ ನೋಡಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ ನಾವಿಲ್ಲಿ ನೋಡಿದ್ವಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ವಾಯುವಿನಲ್ಲಿರುವಂತಹ ಈ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ತದ ಆನಂತರ ಬಿಡುಗಡೆಯಾಗೋದು ಯಾವುದು ಆಕ್ಸಿಜನ್ ಬಿಡುಗಡೆ ಆಗ್ತದೆ ಈ ಆಕ್ಸಿಜನ್ನನ್ನು ಮನುಷ್ಯ ಅಥವಾ ಜೀವಿಗಳು ಉಸಿರಾಟ ಕ್ರಿಯೆಯಲ್ಲಿ ಒಳಕ್ಕೆ ತೆಗೆದುಕೊಳ್ತವೆ ಅವು ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತವೆ ತುಂಬ ಸರಳವಾದಂತಹ ಒಂದು ವಿಚಾರ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಒಳಕ್ಕೆ ತೆಗೆದುಕೊಂಡು ಆಕ್ಸಿಜನ್ನನ್ನು ಹೊರಕ್ಕೆ ಬಿಡುತ್ತವೆ ಮಾನವನು ಅಥವಾ ಜೀವಿಗಳೆಲ್ಲವೂ ಸಸ್ಯಗಳು ಹೊರಕ್ಕೆ ಬಿಟ್ಟಂತಹ ಆಕ್ಸಿಜನ್ನನ್ನು ಒಳಕ್ಕೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಕ್ಕೆ ಬಿಡುತ್ತವೆ ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೆಯೋಣ ನೋಡಿ ಜೀವಿಗಳಿಗೆ ಏನು ಉಪಯೋಗ ಇದೆ ಗ್ಲುಕೋಸ್ನಿಂದ ಏನು ಉಪಯೋಗ ಇದೆ ಆಕ್ಸಿಜನ್ನಿಂದ ಏನು ಉಪಯೋಗ ಇದೆ ಅನ್ನೋದಂಥದ್ದನ್ನು ಇಲ್ಲಿ ಬರೆಯೋಣ ನೋಡಿ ಗ್ಲುಕೋಸ್ನಿಂದ ಏನು ಉಪಯೋಗ ಇದೆ ಈ ಒಂದು ಗ್ಲುಕೋಸ್ನಿಂದ ಜೀವಿಗಳಿಗೆ ಶಕ್ತಿ ದೊರೀತದ ಏನು ದೊರೀತದ ಶಕ್ತಿ ದೊರೀತದ ಆಕ್ಸಿಜನ್ನಿಂದ ಜೀವಿಗೆ ಏನು ಉಪಯೋಗ ಇದೆ ಉಸಿರಾಟಕ್ಕೆ ಬೇಕು ಉಸಿರಾಡಲು ರೀ ಉಸಿರಾಡಲು ಆಕ್ಸಿಜನ್ ಬೇಕು ಇನ್ನು ಗುಂಪಿನಲ್ಲಿ ಒಂದು ಚರ್ಚೆ ಮಾಡಬೇಕು ಸೂರ್ಯ ಇಲ್ಲದಿದ್ದರೆ ಏನಾಗುತ್ತಿತ್ತು ಏನಾಗ್ತಿತ್ತು ಸೂರ್ಯ ಇಲ್ಲದಿದ್ದರೆ ಈ ಒಂದು ಜಗತ್ತು ಕತ್ತಲಾಗಿರ್ತಾಯಿತ್ತು ಯಾವುದೇ ಜೀವಿಗಳು ಭೂಮಿಯ ಮೇಲೆ ಬದುಕುತ್ತಿರಲಿಲ್ಲ ಯಾವುದೇ ಸಸ್ಯಗಳು ಭೂಮಿಯ ಮೇಲೆ ಬದುಕುತ್ತಿರಲಿಲ್ಲ ಹಾಗೆಯೇ ಈಗ ಹರಿತಕ್ಕಂಥ ನೀರು ಮಂಜುಗಡ್ಡೆಯಾಗಿ ಗಟ್ಟಿಯಾಗಿ ಉಳಿದುಕೊಂತಿತ್ತು ಇನ್ನೂ ಅನೇಕ ಘಟನೆಗಳು ನಡೀತಾ ಇದ್ದವು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇವು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ನೋಡಿ ನಾವು ಸಸ್ಯಗಳು ಸ್ವಪೋಷಕಗಳು ಎಂದು ಕರೆದಿದ್ದೇವೆ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಎಂದು ಕರೆದಿದ್ದೇವೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಸಸ್ಯಗಳು ಇದಕ್ಕೆ ಅಪವಾದ ಎಂಬತ್ತಿವೆ ಅಂದರೆ ಇವು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಅನ್ನೋದನ್ನು ನಾವು ನೋಡಿದ್ರೆ ಇಲ್ಲಿ ಡ್ರಾಸಿರಾ ಇದಿರುವಂಥದ್ದು ಹಾಗೆಯೇ ನೆಪಂತಿಸ್ ಮತ್ತು ಇಟ್ರಿಕ್ಯುಲೇರಿಯಾ ಯುಟ್ರಿಕ್ಯುಲೇರಿಯಾ ಅನ್ನುವಂತಹ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೋಡಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿವೆ ನೋಡಿ ನೈಟ್ರೋಜನ್ ಸಸ್ಯಗಳಿಗೆ ನೈಟ್ರೋಜನ್ ಅವಶ್ಯಕವಾಗಿದೆ ಆ ನೈಟ್ರೋಜನ್ಗಳಿಗಾಗಿ ಈ ಸಸ್ಯಗಳು ಏನು ಮಾಡ್ತವೆ ಕೀಟಗಳನ್ನು ಅವಲಂಬಿಸಿದ್ದಾವೆ ಯಾವ್ಯಾವು ಡ್ರಾಸಿರಾ ನೆಪೆಂತಿಸ್ ಯುಟಿಕ್ಯುಲ್ ಯುಟಿಕ್ಯುಲೇರಿಯಾ ನೋಡೋಣ ಏನಾಗುತ್ತೆ ಇವುಗಳನ್ನು ಕೀಟಾಹಾರಿ ಸಸ್ಯಗಳು ಎಂದು ಕರೆಯುತ್ತಾರೆ ಯಾವುವು ಕೀಟಾಹಾರಿ ಸಸ್ಯಗಳು ಯಾವ್ಯಾವು ಡ್ರಾಸಿರಾ ನೆಪೆಂತಿಸ್ ಯುಟ್ರಿಕ್ಯುಲೇರಿಯಾ ಇವುಗಳನ್ನು ಕೀಟಾಹಾರಿ ಸಸ್ಯಗಳು ಎಂತಾರೆ ಅಂದರೆ ಕೀಟವನ್ನು ಆಹಾರವಾಗಿ ಸೇವಿಸುವಂತಹ ಸಸ್ಯಗಳು ಯಾವುದರ ಅವಶ್ಯಕತೆಗಾಗಿ ನೈಟ್ರೋಜನ್ಗಾಗಿ ಇವುಗಳ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಪ್ರಾಣಿಗಳ ಆಹಾರ ಇಷ್ಟೊತ್ತು ನಾವು ಸಸ್ಯಗಳ ಆಹಾರದ ಬಗ್ಗೆ ತಿಳಿದುಕೊಂಡ್ವಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹೀಗಾಗಿ ಅವುಗಳನ್ನು ಸ್ವಪೋಷಕಗಳು ಎಂದು ಕರೆಯುತ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಂಡರೂ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿದ್ದು ಅವುಗಳನ್ನು ಕೀಟಾಹಾರಿಗಳೆಂದು ನಾವು ಕರಿತೀವಿ ಇನ್ನು ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರೆ ಪ್ರಾಣಿಗಳನ್ನು ಅವಲಂಬಿಸಿವೆ ನೋಡಿ ಪ್ರಾಣಿಗಳು ಅಂದರೆ ಮನುಷ್ಯನನ್ನು ಸೇರಿ ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳದೆ ಬೇರೆ ಅಥವಾ ಅಂದರೆ ಸಸ್ಯ ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿವೆ ಹೀಗಾಗಿ ಪ್ರಾಣಿಗಳನ್ನು ಏನಂತ ಕರೀತಾರೆ ಪ್ರಾಣಿಗಳನ್ನು ಪರಪೋಷಕಗಳು ಅಂತ ಕರೀತಾರೆ ಪರಪೋಷಕಗಳು ಅಂದರೆ ಪರ ಅಂದರೆ ಮತ್ತೊಬ್ಬರನ್ನು ಅವಲಂಬಿಸಿರುವಂಥವು ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡುವುದಿಲ್ಲ ಅವುಗಳು ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಕೆಳಗಿನಂತೆ ವಿಂಗಡಿಸಿದೆ ನೋಡಿ ಭೂಮಿ ಮೇಲಿರುವ ಎಲ್ಲ ಪ್ರಾಣಿಗಳು ಒಂದೇ ರೀತಿಯಾದ ಆಹಾರವನ್ನು ಸೇವಿಸ್ತವೆನ್ರಿ ಸೇವಿಸೋದಿಲ್ಲ ಅವು ಯಾವ ಥರದ ಆಹಾರವನ್ನು ಸೇವಿಸ್ತವೆ ನೋಡಿ ಅದರ ಆಧಾರದ ಮೇಲೆ ಪ್ರಾಣಿಗಳನ್ನು ನಾವು ಗುಂಪುಗಳಾಗಿ ಮಾಡ್ತೀವಿ ಮೊದಲನೆಯ ಗುಂಪು ಸಸ್ಯಾಹಾರಿ ಯಾವುದು ಹೇಳಿ ಮೊದಲನೆಯ ಗುಂಪು ಸಸ್ಯಾಹಾರಿ ನೋಡಿ ಮೊದಲನೆಯ ಗುಂಪು ಸಸ್ಯಾಹಾರಿ ಈ ಒಂದು ಪದದಲ್ಲಿಯೇ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಸಸ್ಯ ಆಹಾರಿ ಅಂದರೆ ಸಸ್ಯವನ್ನು ತಿನ್ನುವಂತಹ ಸಸ್ಯವನ್ನು ಆಹಾರವಾಗಿ ತಿನ್ನುವಂತಹ ಪ್ರಾಣಿಗಳು ನೋಡಿ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು ನೋಡಿ ಸಸ್ಯವನ್ನು ನೇರವಾಗಿ ತಿನ್ನಬಹುದು ಅಥವಾ ಸಸ್ಯದಿಂದ ಏನು ಉತ್ಪನ್ನಗಳು ಬರುತ್ತವೆಯಾ ಹೀಗೆ ತರಕಾರಿಗಳನ್ನು ನೋಡಿದರೆ ಟೊಮ್ಯಾಟೊ ಬದನೆಕಾಯಿ ಮೂಲಂಗಿ ಹೀಗೆ ಅವುಗಳ ಒಂದು ಉತ್ಪನ್ನಗಳಂತ ಕರಿತೀವಿ ನಾವು ಅದರಿಂದ ಇನ್ನೂ ಮುಂದಿನ ಉತ್ಪನ್ನಗಳು ಅಂತಂದರೆ ಈಗ ಜೋಳ ಜೋಳದಿಂದ ರೊಟ್ಟಿ ಮಾಡ್ತೀವಿ ಅಕ್ಕಿಯಿಂದ ಅನ್ನ ಮಾಡ್ತೀವಿ ಇಂಥವುಗಳನ್ನು ಸೇವಿಸಿದರೆ ಅವಕ್ಕೆ ಸಸ್ಯಾಹಾರಿ ಅಂತ ಕರಿತೀವಿ ಎರಡನೆಯ ಗುಂಪು ಮಾಂಸಾಹಾರಿ ಅಂದರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳು ನೋಡಿ ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕಬೇಕು ಅಂದರೆ ಪ್ರಾಣಿಗಳ ಮಾಂಸವನ್ನು ತಿಂದು ಬದುಕ್ತಕ್ಕಂಥವು ಕೇವಲ ಮಾಂಸವನ್ನು ಮಾತ್ರ ತಿನ್ನಬೇಕು ಅವುಗಳಿಗೆ ಮಾಂಸಾಹಾರಿಗಳಂತ ಕರಿತೀವಿ ಇನ್ನೊಂದು ಗುಂಪು ಮಿಶ್ರಾಹಾರಿ ಮಿಶ್ರಾಹಾರಿ ಅಂದರೆ ಮಿಶ್ರ ಅಂದ್ರೇನು ಕೂಡಿಸಿರುವಂಥದ್ದು ಏನೇನು ಕೂಡಿರಬೇಕು ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳು ನೋಡಿ ಎರಡನ್ನು ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ಸೇವಿಸುವ ಪ್ರಾಣಿಗಳು ಅವಕ್ಕೆ ಮಿಶ್ರಾಹಾರಿ ಅಂತ ಕರಿತೀವಿ ಉದಾಹರಣೆಗೆ ಮನುಷ್ಯ ಮಿಶ್ರಾಹಾರಿ ಅಂದರೆ ಸಸ್ಯವನ್ನು ತಿಂತಾನೆ ಪ್ರಾಣಿಗಳೆರಡನ್ನೂ ತಿಂತಾನೆ ನೋಡಿರಿ ಸಸ್ಯದಿಂದ ಬರತಕ್ಕಂಥ ತರಕಾರಿಗಳನ್ನು ಹಣ್ಣುಗಳನ್ನು ಧಾನ್ಯಗಳನ್ನು ಸೇವಿಸ್ತಾನೆ ಅದರೊಂದಿಗೆ ಪ್ರಾಣಿಯ ಮಾಂಸಗಳನ್ನು ಕೂಡ ಸೇವಿಸ್ತಾನೆ ಇಲ್ಲಿ ಒಂದು ಚಿತ್ರದ ಸಹಾಯದಿಂದ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಪ್ರಾಣಿಗಳನ್ನು ನಾವು ಚಾರ್ಟ್ನಲ್ಲಿ ಪಟ್ಟಿ ಮಾಡೋಣ ಇಲ್ಲಿ ಸಿಂಹ ಹುಲಿ ಆನೆ ಇದು ತೋಳ ಅಥವಾ ನರಿ ಇರ್ಬೋದು ಇದು ಕರಡಿ ಗುಬ್ಬಿ ನಾಯಿ ಗಿಳಿ ಮೊಲ ಬೆಕ್ಕು ಇವು ಸಸ್ಯಾಹಾರಿನೋ ಮಾಂಸಾಹಾರಿನೋ ಅಥವಾ ಮಿಶ್ರಹಾರಿನೋ ಪ್ರಾಣಿಗಳೆಂಬುದನ್ನು ಪಟ್ಟಿ ಮಾಡೋಣ ನೋಡಿ ಇದರಲ್ಲಿ ಸಸ್ಯಾಹಾರಿ ಯಾವುದೇ ಯಾವುದು ಮೊದಲನೆಯದು ನೋಡಿ ಸಿಂಹ ಇದೆ ಇದು ಮಾಂಸಾಹಾರಿ ಇದು ಮಾಂಸಾಹಾರಿ ಹುಲಿ ಇದು ಕೂಡ ಮಾಂಸಾಹಾರಿ ಆನೆ ಇದು ನೋಡಿ ಆನೆ ಹುಲ್ಲನ್ನು ಮಾತ್ರ ತಿಂತದ ಸಸ್ಯಾಹಾರಿ ನಂತರದಲ್ಲಿ ಇದು ನರಿ ಅಥವಾ ತೋಳ ಇದು ಕೂಡ ಮಾಂಸಾಹಾರಿ ಇನ್ನು ಕರಡಿ ಕರಡಿ ಸಸ್ಯಾಹಾರಿ ಹಾಗೆ ಗುಬ್ಬಿ ಗುಬ್ಬಿ ನೋಡಿ ಇದು ಕಾಳುಗಳನ್ನು ತಿಂತದ ರೀ ಆಮೇಲೆ ಯಾವುದಾದ್ರೂ ಒಂದು ಪ್ರಾಣಿಯ ಮಾಂಸ ಇದ್ರೂ ತಿಂತದ ಇದು ಮಿಶ್ರಾಹಾರಿ ಆಮೇಲೆ ನಾಯಿ ಇದು ಕೂಡ ಮಿಶ್ರಾಹಾರಿ ನೋಡಿ ನಾವು ಮನೆಯಲ್ಲಿ ಸಾಕಿರೋ ನಾಯಿ ರೊಟ್ಟಿ ಹಾಕಿದರೆ ತಿಂತದ ಚಪಾತಿ ತಿಂತದ ಹಾಗೆ ಮಾಂಸ ಹಿಟ್ಟರು ತಿಂತದ ಇನ್ನು ಗಿಳಿಗಳು ಇವು ಕೂಡ ಏನು ಸಸ್ಯಾಹಾರಿ ಗಿಳಿಗಳು ನೋಡಿ ನಾವು ಸಸ್ಯವನ್ನು ಮಾತ್ರ ಆಹಾರ ತಿನ್ನೋದನ್ನು ನೋಡಿದ್ದೀವಿ ಗಿಳಿ ಹಾಗೆ ಮೊಲ ನೋಡಿ ಇದು ಕೂಡ ಏನು ಸಸ್ಯಾಹಾರಿ ಮೊಲ ಕೂಡ ಏನು ಸಸ್ಯಾಹಾರಿ ಇನ್ನು ಬೆಕ್ಕು ಇದು ನೋಡಿ ಮಿಶ್ರಾಹಾರಿ ಇದು ಬೆಕ್ಕು ಇದು ಮಿಶ್ರಾಹಾರಿ ಹಾಲು ಕುಡಿತದ ಮನೆಯಲ್ಲಿರೋ ಏನಾದರೂ ಆಹಾರ ತಿಂದು ತಿಂತದ ಹಾಲು ಅದು ಪ್ರಾಣಿಯಿಂದ ಬಂದಿರುವಂಥದ್ದು ಹಾಗೆ ಮಾಂಸವನ್ನು ತಿಂತದ ಇಲ್ಲಿ ತಿಂತದ ಹೌದಲ್ರಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟು ಲಕ್ಷಣಗಳನ್ನು ಅಂದರೆ ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಿಗಳು ಉಸಿರಾಡುತ್ತವೆ ಜೀವಿಗಳು ಆಹಾರವನ್ನು ಸೇವಿಸುತ್ತವೆ ಈ ಮೂರು ಲಕ್ಷಣಗಳ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲಕ್ಷಣಗಳನ್ನು ಚರ್ಚಿಸುತ್ತೇನೆ ವಿದ್ಯಾರ್ಥಿಗಳೇ ಈ ಒಂದು ಪಾಠ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವೀಡಿಯೋದವರೆಗೆ ಧನ್ಯವಾದಗಳು